ನಿಮಗೆ ಕಾವೇರಿ ನೀರು ಬೇಕಾ ಬೇಡವ? ಬೇಡ ಅಂದರೆ ಎಲ್ಲ ಪ್ರಮಾಣ ಪತ್ರ ಕೊಟ್ಬಿಡಿ ಸರ್ಕಾರಕ್ಕೆ, ನಮಗೆ ಕಾವೇರಿ ನೀರು ಬೇಡ, ನಾವು ಏನಿದ್ರು ಯಾವ ನೀರಾದರೂ ಕುಡ್ಕೊಂಡಿರ್ತೀವಿ, ಕಾವೇರಿ ನೀರು ಬೇಡ ಅಂಥೇಳಿ ಪ್ರಮಾಣ ಪತ್ರ ಕೊಟ್ಬಿಡಲಿ. ಸುಮ್ಮನೆ ಹೋರಾಟ ಮಾಡೋರು ಮಾಡಲಿ, ಆರಾಮಾಗಿರೋಣ ಅಂಥೇಳಿ ಇರೋದು ಬೇಡ. ಐ ಟಿ ಬಿ ಟಿ ಅವರು ಅವ್ರದ್ದೇನು ಕಾವೇರಿ ಬಗ್ಗೆ ಕೊಡುಗೆ ಏನು? ಅವರು ವಿಶ್ವಮಾನ್ಯತೆ ಪಡೆದಿರೋರು. ಅವರು ಬೆಂಗಳೂರು ಬೇಕಾಗಿಲ್ಲ, ಡೆಲ್ಲಿನೂ ಬೇಕಾಗಿಲ್ಲ, ಲಂಡನ್ನೂ ಬೇಕಾಗಿಲ್ಲ, ಒಂದು ರೀತಿ ಚಂದ್ರಲೋಕದಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನೋ ರೀತಿ. ಯಾರು ಅವರು ಐ ಟಿ ಬಿ ಟಿಯವರು ತಲೆ ಕೆಡಿಸ್ಕೊಂಡೇ ಇಲ್ಲ. ಮತ್ತು ಈ ಊರಿನಲ್ಲಿ ಗಗನಚುಂಬಿ ಕಟ್ಟಡಗಳು, ಸಾವಿರಾರು ಕಟ್ಟಡಗಳು, ಮೊದಲನೇ ಅಂತಸ್ತಿಂದ ಮೇಲ್ವರೆಗೂ ನೀರು ಕಾವೇರಿ ನೀರು. ಇವರೂ ತಲೆ ಕೆಡಿಸ್ಕೊಂಡಿಲ್ಲ. ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಸ್ಟಾಲಿನ್ ಅವರ ಗೆಲುವಾಗಿದೆ. ಈಗ ಅವರು ಕೇಳಿದಷ್ಟು ನೀರು ಸರ್ವೋಚ್ಚ ನ್ಯಾಯ ಕೊಡದೇ ಇದ್ರೂ ನಿರ್ವಹಣಾ ಪ್ರಾಧಿಕಾರ ಪ್ರತಿದಿನ 5,000 ಕ್ಯುಸೆಕ್ಸ್ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ರು. ಸರ್ವೋಚ್ಚ ನ್ಯಾಯಾಲಯ ಇವರೇನು ಟೆಕ್ನಿಕಲ್ ನೀವು ಸಮಿತಿಯವರು ಹೇಳಿದ್ರು ಅದೇ ಸರಿ, ನಾವು ಮಧ್ಯಪ್ರವೇಶ ಮಾಡಲ್ಲ ಅಂದ್ಬಿಟ್ರು. ಭಾಳ ಅನ್ಯಾಯ ಇದು. ಸರ್ವೋಚ್ಚ ನ್ಯಾಯಾಲಯ, ನ್ಯಾಯಾಲಯದ ಬಗ್ಗೆ ನಮ್ಗೆ ಭಾಳ ಗೌರವವಿದೆ. ಅವರು ಈ ಬಗ್ಗೆ ನಮ್ಮ ವಾದ ಕೇಳಬೇಕಾಗಿತ್ತು, ನಮ್ಮ ಕಣ್ಣೀರನ್ನು ನೋಡಬೇಕಾಗಿತ್ತು, ನಮ್ಮ ನೋವನ್ನು ಕೇಳಬೇಕಾಗಿತ್ತು. ಏನೂ ಕೇಳಿದೆ, ನಮ್ಮ ವಾದನೇ ಆಲಿಸ್ದೆ, ವಾದಕ್ಕೆ ಬೆಲೆ ಕೊಡದೆ, ಇಲ್ಲ ನಾವು ಇದಕ್ಕೆ ಕೈ ಹಾಕೋದಿಲ್ಲ, ನೀವು ಕೊಡಿ, ಏನಿದು ನಮ್ಮ ಕತ್ತಲಾಗಿದ್ದಾರೆ. ಅವರು ನಿರ್ವಹಣಾ ಪ್ರಾಧಿಕಾರದವರು ಕರ್ನಾಟಕದ ಕತ್ತಲಾಗಿದ್ದಾರೆ, ಕಾವೇರಿ ರೈತರ ಕತ್ತಲಾಗಿದ್ದಾರೆ. ಕತ್ತಲಾಗಿದ್ದೇ ಸರಿ, ನಿಮ್ಮ ರುಂಡ ಕೆಳಗೆ ಬಿದ್ದದ್ದೇ ಸರಿ, ಮುಂಡ ಕೆಳಗೆ ಬಿದ್ದದ್ದೇ ಸರಿ, ನಾವು ಇದಕ್ಕೆ ತಲೆ ಹಾಕಲ್ಲ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ, ಅದಿರೋದು ಸರ್ವೋಚ್ಚ ನ್ಯಾಯಾಲಯ ಡೆಲ್ಲಿನಲ್ಲಿ. ಅವರು ನಾನೇನು ಅವ್ರನ್ನ ಯಾವತ್ತೂ ಟೀಕೆ ಮಾಡೋದಿಲ್ಲ, ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ಅವ್ರು ಯಾರಾದ್ರೂ ಒಂದು ಕಮಿಟಿ ಅಪಾಯಿಂಟ್ ಮಾಡಬೇಕಾಗಿತ್ತು, ಸಮಿತಿ ನೇಮಕ ಮಾಡಬೇಕಾಗಿತ್ತು.